ಕಾಪಾಡಬೇಕು. ಮತ್ತೆ ಇದೇ ಮುಖ್ಯವಾಗಿ ಏನಂದ್ರೆ, ಒಂದ್ ವೇಳೆ ಏನಾದ್ರೂ ಅವ್ರ ಜಾಗ ಇಲ್ಲ ಅಂತ ಅವರು ಒತ್ತುವರಿ ಮಾಡ್ಕೊಂಡಿದ್ರೆ ಖಂಡಿತ ಮನವಿಯನ್ನ ಕೊಡ್ಲಿ. ನಾವು ಅದನ್ನ ಸರ್ಕಾರ ಮಟ್ಟದಲ್ಲಿ ಚರ್ಚೆ ಮಾಡಿ ನಿವೇಶನ ಇಲ್ಲ ಅಂದ್ರೆ ನಿವೇಶನವನ್ನ ಮಂಜೂರು ಮಾಡ್ಕೊಳ್ಳಿ. ಮಾನ್ಯ ಜಿಲ್ಲಾಧಿಕಾರಿಗಳ ಬಗ್ಗೆ ಪ್ರಸ್ತಾವನೆ ಸಲ್ಲಿಸಿ ಎಲ್ಲಿ ಜಾಗ ಗುರುಸ್ತಾರೋ ಅಲ್ಲಿ ಮಾಡ್ಕೊಡ್ತೀವಿ. ಒಂದ್ ವೇಳೆ ನಿವೇಶನ ಮಂಜೂರು ಆದ್ಮೇಲೆ ಮನೆ ಇಲ್ಲ ಅಂದ್ರೂ ಸಹ ಸರ್ಕಾರ ಯೋಜನೆಯಲ್ಲಿ ನಾವು ಮನೆಯನ್ನ ಮಂಜೂರು ಮಾಡ್ಕೊಡಕ್ಕೆ ಮಾಡ್ತೀವಿ. ಅದರಿಂದ ಊರಿನ ಗ್ರಾಮಸ್ಥರು ಎಲ್ಲರೂ ಸಹಕಾರ, ಇದಕ್ಕೆ ಒಳ್ಳೆ ಕಾರ್ಯ ಅದು, ಎಲ್ಲರೂ ಸಹಕಾರ ಕೊಡಬೇಕು. ಅವ್ರ ಊರನ್ನ ಶಾಲೆಯನ್ನ ಅಭಿವೃದ್ಧಿ ಪಡಿಸ್ಬೇಕು. ಅದ್ ನಮ್ಮ ಕೈಯಲ್ಲಿಗೇನ ಅವ್ರ ಕೈಯಲ್ಲಿ ಇದೆ. ಅವ್ರ ಸಹಕಾರ ಮುಖ್ಯವಾಗಿ ನಮ್ಗೆ ಬೇಕಾಗಿದೆ. ಅದಕ್ಕೆ ಎಲ್ಲರೂ ಒಂದು ಸ್ಪಂದನೆ ನೀಡ್ಬೇಕಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ನಾನು ಮನವಿ ಮಾಡ್ಕೊಳ್ತೇನೆ. ಸರ್, ಗ್ರಾಮ ಠಾಣದಲ್ಲಿ ಅದೇನಾಗ್ತದೆ, ಜಾಸ್ತಿ ಜಾಗ ಇದ್ದಾಗ ನಿವೇಶನ ರೈತರು ಏನಾನಿದ್ರೆ ಒಂದು ಜನರ ಬಡೆಯಲ್ಲಿ ಚರ್ಚೆ ಮಾಡಿ ಅವ್ರಿಗೆ ನಾವು ಮಾಡ್ಬೋದು ಗ್ರಾಮ ಠಾಣ ಜಾಗವಿದ್ದಲ್ಲಿ. ಆದ್ರೆ ಅದು ಸರ್ಕಾರಿ ಶಾಲೆಗೆ ಸೇರಿದ್ದಾಗ ಯಾವುದೇ ಒಂದು ಪ್ರಯೋಜನ ಇರಲ್ಲ. ಯಾಕಂದ್ರೆ ಸರ್ಕಾರಿ ಶಾಲೆ ಇರ್ಬೋದು, ಅಂಗನವಾಡಿ ಇರ್ಬೋದು, ಇವೆಲ್ಲ ಮೂಲಭೂತ ಸೌಕರ್ಯ ಬೇಕಾಗಿರೋ ಜನಕ್ಕೆ. ಅಂತವದನ್ನೇ ನಾವು ಕೊಡ್ತಾ ಹೋದ್ರೆ ಯಾವುದು ಉಳಿಯೋದಿಲ್ಲ. ಅದಕ್ಕೋಸ್ಕರ ಅಂತವದನ್ನ ನಾವು ಪ್ರೊಟೆಕ್ಟ್ ಮಾಡ್ಬೇಕಾಯ್ತು ಸರ್. ಇದು ತೊಂಡ ಇಲ್ಲಿ ಬೈಕೂರಲ್ಲಿ, ಇಲ್ಲಿ ಕಾಂಪೌಂಡ್ ಕಟ್ಟಕ್ಕೆ ನಾನೇ ತಗೊಂಡಿದ್ದೀನಿ. ನಮ್ಮ ಗ್ರಾಮ ಪಂಚಾಯತಿ ನಂಬರ್ ನಮ್ಮ ತಾಯಿ. ಕಟ್ಟಕ್ಕೆ ಹೋದಾಗ ಪ್ರತಿಯೊಬ್ಬರು ಆ ಕಡೆ ಹೋದವರು, ಇಲ್ಲಪ್ಪ ಫಸ್ಟ್ ಎಲ್ಲ ಬೌಂಡ್ರಿ ಆ ಕಡೆಯಿಂದ ಬೌಂಡ್ರಿ ಹಾಕಿ ಈ ಕಡೆಯಿಂದ ಬೌಂಡ್ರಿ ಹಾಕಿ ಅಂತ ಪ್ರಾಬ್ಲಮ್ ಮಾಡ್ತಿದ್ರು. ಅದಕ್ಕೆ ಯುವ ಸಾಹೇಬ್ಗೆ ನಾನು ಹಿಂಗೆ ಮೇಡಮ್ ಪಿ ಡಿ ಒ ಮೇಡಮ್ ತಿಳಿಸಿದ್ರಂತೆ, ಹಿಂಗೆ ಹಿಂಗೆ ಪ್ರಾಬ್ಲಮ್ ಆಗ್ತಾ ಇದೆ ಕಾಂಪೌಂಡ್ ಕಟ್ಟಕ್ಕೆ ಬಿಡ್ತಾ ಇಲ್ಲ ಸುರೇಶ್ಗೆ ಅಂತ. ಸರಿ ಆಯಿತು ಬನ್ನಿ ಅಂತ ಯುವ ಸಾಹೇಬ್ರು ನಾವು ಫೋನ್ ಮಾಡಿದ್ರು. ಸರ್ ಪ್ರಾಬ್ಲಮ್ ಕಾಂಪೌಂಡ್ ಕಟ್ಟಕ್ಕಾಗಲ್ಲ, ನೀವು ಬಂದು ಅದು ರೆಡಿ ಮಾಡಿಕೊಟ್ರೆ ನಾನು ಮಾಡ್ತೀನಿ. ಯಾಕಂದರೆ ನನ್ನ ಫೋರ್ಸ್ ಮಾಡೋಕೆ ಹೋಗಬೇಡಿ. ಯಾಕಂದರೆ ಇವಾಗ 130 ಇಸ್ಕೊಲು ಫಾಸ್ಟಲ್ಲಿ ಮಾಡಬೇಕು, ಸರಿ ಎಲ್ಲ ಕಂಪ್ಲೀಟ್ ಆಗ್ತಾ ಇದೆ, ನಿಮ್ದು ಪೆಂಡಿಂಗ್ ಇದೆ ತೊಂಡಲ್ಲಿ ಇದು ಅಂತ ಕೇಳಿದ್ರು. 10 ಲಕ್ಷ ತೊಗೊಬಂದು 2 ವರ್ಷ ಆಯಿತು, ಏನೋ ಕಾಂಪೌಂಡ್ ಇದು ತೊಗೊಬಂದು ಎಸ್ಮೆಂಟ್ ಇನ್ನೂ ರೆಡಿ ಆಗಿಲ್ಲ, ಯಾಕೆ ಇನ್ನೂ ರೆಡಿ ಆಗಿಲ್ಲ ಯಾಕೆ ಅಂತ ಕೇಳ್ತಾ ಇದ್ರು. ಇಲ್ಲಿ ಸಮಸ್ಯೆ ಇತ್ತು, ಅದಕ್ಕೆ ಕರ್ಕೊಬಂದು ನೋಡ್ತೇವೆ. ಇಲ್ಲಿ ಮತ್ತೆ ಇದು ಆಟದ ಮೈದಾನನೂ ಆಗಿದೆ, ಮತ್ತೆ ಅಡುಗೆ ಕೋಣೆನೂ ಆಗಿದೆ, ಮತ್ತೆ ಇಸ್ಕೂಲ್ ಬಿಲ್ಡಿಂಗು ಸಮುದಾಯ ಭವನ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಆದರೆ ಊರೆಲ್ಲ ಸೇರಿ ಎಲ್ಲರೂ ಏನು ತೀರ್ಮಾನ ತೊಗೊಂತಾರೋ ಅದ್ರ ಮೇಲೆ ನಾನು ಇರ್ತೀನಿ.